ನಾನು ಈ ಚಿತ್ರದಲ್ಲಿ ನಾನು ಕಾಣಿಸ್ಕೊತಾ ಇಲ್ಲ. ಒಂದು ನಿರ್ಧಾರವನ್ನು ತಗೊಂಡೆ ಏನಂದ್ರೆ ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರ ಅದರಲ್ಲಿ ಆಡಿಯನ್ಸ್ ಡಿವಿಯೇಟ್ ಆಗಿದ್ದೆ ನನ್ನ ಅಪಿಯರೆನ್ಸ್ ಇಂದ. ಏನಾಯ್ತಂದ್ರೆ ಆ ಚಿತ್ರ ಸೀಕ್ರೆಟ್ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಚಿತ್ರ ನಡೀತಿರುವುದು ನನ್ನ ತಲೆಯ ಒಳಗೆ, ಆ ಚಿತ್ರವನ್ನು ನೋಡ್ತಿರ್ತಾಗುತ್ತೆ ನನ್ನ ತಲೆಯ ಒಳಗೆ. ಹಾಗಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ನನ್ನ ಬರವಣಿಗೆಯ ಜಾಗವನ್ನ ರಿಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯೊಳಗೆ. ತುಂಬಾ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಇದು. ನನ್ನ ತಲೆಯೊಳಗೆ ಕಥೆ ನಡೀತಾ ಇದೆ, ನನ್ನ ಪಾತ್ರಗಳಿಗೆ ನಾನು ನ್ಯಾಯ ಒದಗಿಸ್ತೇವೆ ಅಂದ್ರೆ ಅದು ಎತ್ತು ಬಂದು ನನಗೆ ಅಧಿಕಾರ ಹೋಗುತ್ತೆ ಅನ್ನೋ ಆ ಭಾವದಲ್ಲಿ ನನ್ನ ಪೆನ್ ಜೊತೆ ನಾನು ಸಂವಾದ ಮಾಡ್ತಾ ಕ್ಲೈಮ್ಯಾಕ್ಸ್ ಅನ್ನ ಚೇಂಜ್ ಮಾಡ್ತೇನೆ. ಇದು ಡೈರೆಕ್ಟ್ ಸ್ಪೆಷಲ್ನ ಒಳ ಅರ್ಥ. ಈಗ ಈ ಹಂತದಲ್ಲಿ ನಿರ್ಮಾಪಕರ ಕೋರಿಕೆ ಮತ್ತು ನನ್ನ ಒಂದು ಇದು ಒಂದು ಲವ್ ಸ್ಟೋರಿ ಹ್ಯಾಂಡಲ್ ಮಾಡೋಣ. ತುಂಬಾ ವರ್ಷಗಳ ನಂತರ ನನ್ನ ಚಿತ್ರಗಳ ನಾಯಕಿಯೇ ಇರಲಿಲ್ಲ, ಹಾಗಾದ್ರೆ ಮಠ ಚಿತ್ರದಲ್ಲಿ ನಾಯಕಿ ಒಂದು ಪಾತ್ರ ಇರಲಿಲ್ಲ ಎಂತೇಳಿ ಮಾತ್ರ ನಾಯಕಿಯ ಪಾತ್ರ ಇದ್ದು ಕೂಡ ಒಂದು ಸಾಮಾನ್ಯ ಹೆಣ್ಣಿನ ಪಾತ್ರವನ್ನು ಮಾಡಿದೆ. ಅದಕ್ಕೆ ನಾಯಕಿ ಯಾವ ರೂಪರೇಷನ್ ಅನ್ನೋದು ಕೊಟ್ಟಿರಲಿಲ್ಲ. ಡೈರೆಕ್ಟರ್ ಸ್ಪೆಷಲ್ ಅಂತೂ ನಾವು ಪ್ರಾಮಿಸ್ ಮಾಡಿ ಮಾಡಿ ಅದಕ್ಕೆ ನಾಯಕಿಯ ಪಾತ್ರವನ್ನು ಧನಂಜಯ ಕೊಡೋಕ್ಕಾಗಿರಲಿಲ್ಲ. ಈ ಚಿತ್ರದಲ್ಲಿ ನಾಯಕಿ ಇರ್ತಾಳೆ, ಒಬ್ಬ ನಾಯಕ ಇರ್ತಾನೆ, ಲವ್ ಇರುತ್ತೆ. ಹೇಳಿ ಇದೆಲ್ಲದರ ನಡುವೆ ಇನ್ನೊಂದು ಕ್ಯಾರೆಕ್ಟರ್ ಆಗಿ ನಾನು ಎಂಟರ್ ಆಗುವಂಥದ್ದು ಅಷ್ಟು ಸೂಕ್ತ ಅಲ್ಲ ಮತ್ತು ಪಾತ್ರ ಕೇಳಲ್ಲ. ಹಾಗಾಗಿ ನಾನು ತೆರೆಯ ಹಿಂದೆ ಕೆಲಸ ಮಾಡ್ತೇನೆ ಈ ಚಿತ್ರದಲ್ಲಿ. ನನ್ನ ಒಂದು ವಿಷನ್ ಇತ್ತು, ನನ್ನ ವಿಷನ್ ಏನಂದ್ರೆ ಕನ್ನಡದಲ್ಲಿ ತುಂಬಾ ವಿಶೇಷವಾದ ಚಿತ್ರಗಳನ್ನ ಮಾಡಬೇಕು ಅಂತ. ಡೈರೆಕ್ಟರ್ ಸ್ಪೆಷಲ್ ಮಾಡಿದ್ದೇ ಆ ಕಾರಣಕ್ಕೆ. ಏನಂದ್ರೆ ಮಠ ಎದ್ದೇಳು ಮಂಜುನಾಥ ತುಂಬಾ ಅಪ್ಲಾಡ್ ಆಯ್ತು. ಡೈರೆಕ್ಟರ್ ಸ್ಪೆಷಲ್ ಇನ್ನೊಂತರ ಕಥೆಯ ಮೇಲೆ ಹೋಗೋಣ ಅಂತ, ಹೊಸ ಕಥೆಗಳನ್ನ ತರಲಿಕ್ಕೆ ನನಗೊಂದು ಅವಕಾಶ ಸಿಗುತ್ತಾ ನೋಡೋಣ, ರೀಚಬಿಲಿಟಿ ಏನಿರುತ್ತಂತ. ಇಲ್ಲಾಂದ್ರೆ ಕಾಲಾಂತರದಲ್ಲಿ ಒಂದು ನಾಲ್ಕೈದು ಚಿತ್ರಗಳು ಹೊಸ ರೀತಿ ಚಿತ್ರಗಳು ಮಾಡುವಷ್ಟೊತ್ತಿಗೆ ನಮ್ಮ ಎನರ್ಜಿ ಎಲ್ಲ ಹೊರಗಿರುತ್ತೆ. ಮೇನ್ ಸ್ಟ್ರೀಮ್ ಅಲ್ಲಿ ಇದ್ದೇ ಪ್ರಯೋಗಗಳನ್ನ ಮಾಡಬೇಕು ಅನ್ನೋ ಒಂದು ನ್ಯಾಯಾಲಯ ಕೂಡ ನನಗಾಗಿದೆ. ಮೊದಲ ಮೂರು ಚಿತ್ರಗಳು ವಿಶೇಷವಾದ ಕೊಟ್ಟ ನಂತರ ಮೇನ್ ಸ್ಟ್ರೀಮ್ ಚಿತ್ರಗಳನ್ನು ತಗೊಳ್ಳೋಣ ಅಂತ ಹೇಳಿ ಲವ್ ಸ್ಟೋರಿ. ಇದು ಒಂದು ತುಂಬಾ ಜನರಿಗೆ ತಲುಪಿಸಬೇಕಾದಂತಹ ಚಿತ್ರವಾಗಿ ಲವ್ ಸ್ಟೋರಿಯನ್ನು ಮಾಡೋಣ ಅಂತ ಅನ್ಕೊಳ್ಳಿ. ನಾನು ಒಳಗಿನ ಈ ಲವ್ ಅನ್ನೋ ಫ್ಯಾಕ್ಟರ್ನ ಅಟೆಂಡೇ ಮಾಡಿರಲಿಲ್ಲ. ನಾನು ಲವ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಬಲ್ಲೆ, ಯಾಕೆಂದ್ರೆ ನಾನು ಪುಸ್ತಕ ಕೂಡ ಬರ್ತಿದ್ದೀನಿ ಡೈರೆಕ್ಟರ್ ಸ್ಪೆಷಲ್ ನನ್ನ ಹೆಸರಲ್ಲೇ ಸಿನಿಮಾ ಮಾಡಲಾದ ಕಥೆಗಳು ಅಂತ. ಅದರಲ್ಲಿ ಆರೇಳು ಲವ್ ಸ್ಟೋರಿ ಬರುತ್ತೆ. ನನಗೆ ಅದು ಬರೆಯೋದು ತುಂಬಾ ಇಷ್ಟ ಆಗ್ತಿತ್ತು. ಲವ್ನ ನಾನು ಹ್ಯಾಂಡಲ್ ಮಾಡಬಲ್ಲೆ, ಬಟ್ ಸಿನಿಮಾದಲ್ಲಿ ಇನ್ನೂ ಹ್ಯಾಂಡಲ್ ಮಾಡಿದ್ರೆ ಒಂದು ಅವಕಾಶ ಬೇಕಿತ್ತು ಅಂತ ಹೇಳಿ ನನ್ನ ಅನುಭವಗಳಿದೆ. ಪ್ರೇಮ ಹೇಗೆ ಹುಟ್ಟುತ್ತೆ ಅನ್ನೋ ನಂದೇ ಆದ ಕಲ್ಪನೆ ಇದೆ. ಸೊ ಅದೆಲ್ಲವನ್ನ ಇಟ್ಕೊಂಡು ಒಂದು ಕಥೆಯನ್ನು ರೂಪಿಸಿದ್ದೇನೆ. ಈ ಸತಿ ಯೋಗೇಶ್ ಅವರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಬಜೆಟ್ ಕೊಟ್ಟಿದ್ದಾರೆ. ಸೊ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ, ಕಲರ್ಫುಲ್ ಆಗಿ ತೋರಿಸಿ, ನನಗೆ ನಿಮ್ಮ ಜೊತೆ ಅನ್ನೋ ಒಂದು ಕೊಟ್ಟಿದ್ದಾರೆ. ಹಾಗಾಗಿ ಗರಿಯನ್ನು ಬಿಚ್ಚಬಹುದು, ಗರಿ ಬಿಚ್ಚಿ ಹಾರು. ಇಷ್ಟು ದಿನ ಇದ್ದಿತ್ತು ಗೊತ್ತಿಲ್ಲದೆ ಅಲ್ಲ, ಅದಕ್ಕೆ ತಕ್ಕಂತೆ ಒಂದು ಸಪೋರ್ಟ್ ಬೇಕು ಅಂತ ಹೇಳಿ. ಆ ಸಪೋರ್ಟ್ ಇದೆ ನನಗೆ, ಸಿನಿಮಾ ನಾವು ಏನು ಮಾಡೋಕೆ ಶುರು ಮಾಡ್ತೀವಿ ಎಲ್ಲೋ ಒಂದು ಡ್ರಾಪ್ ಆಗ್ಬಿಡುತ್ತದು. ಹಾಗಾಗಿ ಒಂದು ರೀತಿಯ ಸಪೋರ್ಟ್ ಇದೆ ನನಗೆ. ಹಾಗಾಗಿ ಚಂದದ ಕಲರ್ಫುಲ್ ಮ್ಯೂಸಿಕಲ್ ಲವ್ ಸ್ಟೋರಿಯನ್ನು ಕೊಡ್ತೀನಿ ಅಂತ ಒಂದು ತುಂಬ ಭರವಸೆ.